ನಲ್ಲಿ ಏನಾಗ್ತಾ ಇದೆ ನೋಡೋಣ. ಕಾಂಗ್ರೆಸ್ ನಲ್ಲೂ ಲೋಕಸಭಾ ಟಿಕೆಟ್ ನ ಆಯ್ಕೆ ಸರ್ಕಸ್ ಬಹಳ ಜೋರಾಗಿದೆ. ತಡರಾತ್ರಿವರೆಗೂ ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿಯ ಸಭೆ ನಡೀತು. 15 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕಾಂಗ್ರೆಸ್ ನಲ್ಲಿ ವಿಸ್ತೃತವಾದಂತಹ ಚರ್ಚೆ. ಕೆಪಿಸಿಸಿ ಕಚೇರಿ ನಡೆದಂತಹ ಸ್ಕ್ರೀನಿಂಗ್ ಕಮಿಟಿ ಸಭೆ, 15 ಕ್ಷೇತ್ರದ ಬಗ್ಗೆ ಚರ್ಚೆ, ಆದರೆ 6 ಕ್ಷೇತ್ರಗಳದ್ದು ಹಾಗೆ ಪೆಂಡಿಂಗ್ ಇದೆ. ಯಾವ ಕ್ಷೇತ್ರ ಅದು? ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಕೋಲಾರ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಈ 6 ಕ್ಷೇತ್ರಗಳ ಬಗ್ಗೆ ಇನ್ನೂ ಕೂಡ ಚರ್ಚೆ ಪೆಂಡಿಂಗ್ ಇದೆ. ಇನ್ನು ಸಿಎಂ ತವರು ಜಿಲ್ಲೆ ಮೈಸೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯಾಗ್ತಾ ಇದೆ. ಲಕ್ಷ್ಮಣ ಹೆಸರು ಫೈನಲ್, ಆದರೆ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅದನ್ನು ನೋಡಿ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಬದಲಿಗೆ ಯಜುವೀರ್ ಒಡೆಯರ್ ಅವರಿಗೆ ಏನಾದರೂ ಬಿಜೆಪಿ ಟಿಕೆಟ್ ಸಿಕ್ಕರೆ ಆಗ ಕಾಂಗ್ರೆಸ್ ತಂತ್ರಗಾರಿಕೆ ಕೂಡ ಬದಲಾಗಿದೆ. ಎಸ್, ಹಾಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಕಣಕ್ಕಿಳಿಸುವ ಕುರಿತಾಗಿ ನಾಯಕರ ಒತ್ತಡ ಇದೆ. ಪುತ್ರಿ ಸ್ಪರ್ಧೆ ಬೇಡ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೆ ಮನಸ್ಸಿಲ್ಲ ಪುತ್ರಿಯನ್ನ ಕಣಕ್ಕಿಳಿಸೋದಿಕ್ಕೆ, ಆದರೆ ನಾಯಕರು ಮಾತ್ರ ಕುಟುಂಬಸ್ಥರನ್ನೇ ನಿಲ್ಲಿಸಿ ಅನ್ನೋ ಒತ್ತಡವನ್ನು ಹಾಕ್ತಾ ಇದೆ. ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ನೀಡುವ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಧ್ಯತೆಗಳು ಇರುವಂತಹ ಕ್ಷೇತ್ರದಲ್ಲಿ ಸಚಿವರೇ ಕಣಕ್ಕಿಳಿಬೇಕು ಅಂತ ಆರಂಭದಲ್ಲಿಯೇ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಸಚಿವರು ಯಾರೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಒಟ್ಟು 10 ಸಚಿವರನ್ನು ಕಣಕ್ಕಿಳಿಸಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಆಗಿತ್ತು. ಆದರೆ ಯಾರೂ ಒಪ್ಪದ ಹಿನ್ನೆಲೆಯಲ್ಲಿ ಕನಿಷ್ಠ 2 ಕ್ಷೇತ್ರಕ್ಕಾದರೂ ಸಚಿವರು ಅಥವಾ ಅವರ ಕುಟುಂಬಸ್ಥರನ್ನು ನಿಲ್ಲಿಸಬೇಕು ಅನ್ನೋ ಲೆಕ್ಕಾಚಾರ. ಸ್ಕ್ರೀನಿಂಗ್ ಕಮಿಟಿ ಆಗಿದೆ, ಹೆಚ್ಚು ಕಮ್ಮಿ ಎಲ್ಲ ಚರ್ಚೆ ಮಾಡಿದೀವಿ. ಎಲ್ಲ ಹೆಸರುಗಳನ್ನ, ಕೆಲವು ಸಿಂಗಲ್ ನೇಮ್ ಆಗಿದೆ, ಕೆಲವು ಪ್ಯಾನಲ್ ಇದೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಅವರು ಯಾವತ್ತು ಬೇಕಾದ್ರೂ ಕರಿಬಹುದು, 14 ಕರಿಬಹುದು, 15 ಕರಿಬಹುದು. ನಾವಿಲ್ಲಿ ಮುಗಿಸಿದೀವಿ, ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟ್ ಮುಗಿಸಿದೀವಿ. ಸೊ 14-15 ಯಾವ ಕರೀತಾರೆ, ನಾನು ಚೀಫ್ ಮಿನಿಸ್ಟರ್, ಇಬ್ರು ಆ ಸಭೆಗೆ ಹೋಗ್ತೀವಿ, ಹೋಗಿ ಫೈನಲ್ ಮಾಡ್ಕೊಂಡು ಬರ್ತೀವಿ. ಯಾಕಂದ್ರೆ ಈ ಸೀಟನ್ನ ನಮ್ಮ ಅಭಿಪ್ರಾಯ ಏನೇ ಇರ್ಬೋದು ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಏನೊಂದು ಸಮಿತಿ ಇದೆ, ಆ ಸಮಿತಿಯವರು ಮುಂದೆ ನಾವು ಮಂಡಿಸ್ತೀವಿ, ಆಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಬಹುತೇಕ 75% ಸಿಂಗಲ್ ನೇಮ್ ಇದೆ, ಇನ್ನು 25% ಕೆಲವು ಪ್ಯಾನಲ್ಸ್ ಇದೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಕುತೂಹಲದ ಕ್ಷೇತ್ರ ಅಂತಂದ್ರೆ ಸೌಮ್ಯಾರೆಡ್ಡಿ ಅವರನ್ನ ಕಣಕ್ಕಿಳಿಸೋದಕ್ಕೆ ನಾಯಕರು ಒಲವು ತೋರ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ. ಆ ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯ ಹೆಸರು ರೇಸ್ನಲ್ಲಿದೆ. ರಾಮಲಿಂಗಾರೆಡ್ಡಿ ಜೊತೆ ಸ್ಕ್ರೀನಿಂಗ್ ಕಮಿಟಿ ಸದಸ್ಯರು ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗಿದ್ರೆ ಬೆಂಗಳೂರು ದಕ್ಷಿಣದಿಂದ ಸೌಮ್ಯಾರೆಡ್ಡಿ ಕಣಕ್ಕಿಳಿತಾರಾ ಅನ್ನೋದೇ ಈಗಿರುವಂತಹ ಕುತೂಹಲ. ಕೆಪಿಸಿಸಿ ಕಚೇರಿಗೆ ಸಚಿವರನ್ನ ಕರೆಸಿಕೊಂಡು ಚರ್ಚೆಯಾಗಿದೆ. ಸೌಮ್ಯಾರೆಡ್ಡಿ ಅವರೇ ಅಭ್ಯರ್ಥಿ ಆಗಲಿ ಅನ್ನೋದು ನಾಯಕರ ಹೇಳಿಕೆ. ಒಂದು ದಿನ ಸಮಯಾವಕಾಶವನ್ನ ಈಗ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದಾರೆ. ಆ ನಂತರ ಅವರು ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಸೌಮ್ಯಾರೆಡ್ಡಿ ಅವರ ಪಾಲಾಗುತ್ತಾ ಅನ್ನೋದು, ಇದೆಲ್ಲದಕ್ಕೂ ಕೂಡ ನಿರ್ಣಯ ಈಗ ರಾಮಲಿಂಗಾರೆಡ್ಡಿ ಅವರು ಏನು ನಿರ್ಣಯ ಕೈಗೊಳ್ಳುತ್ತಾರೆ. ಯಾಕಂದ್ರೆ ಅವರ ಮೇಲೆ ಒತ್ತಡ ಇದೆ, ಆದರೆ ಅವರು ಸಮಯಾವಕಾಶವನ್ನು ಕೇಳಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಸಚಿವರನ್ನ ಕರೆಸಿಕೊಂಡು ಚರ್ಚೆ ಕೂಡ ಮಾಡಲಾಗಿದೆ. ಏನು ನಿರ್ಣಯ ಆಗುತ್ತೆ ಅನ್ನೋದಕ್ಕೆ ಈಗ ಕುತೂಹಲ ಇದೆ. ಎಸ್, ಕಳೆದ ಬಾರಿ ಸೌಮ್ಯಾರೆಡ್ಡಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ಅಲ್ಪ ಮತಗಳ ಅಂತರದಿಂದ ಸೋಲನುಭವಿಸಿದ್ರು. ಸೊ ಈ ಬಾರಿ ಲೋಕಸಭೆ ಚುನಾವಣೆಗೆ ಬೆಂಗಳೂರು ದಕ್ಷಿಣದಿಂದ ಅವರನ್ನ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗಿದೆ. ರಾಮಲಿಂಗಾರೆಡ್ಡಿ, ಸೌಮ್ಯಾರೆಡ್ಡಿ ಅವರ ತಂದೆ ಇದಕ್ಕೆ ಸಹಮತಿಯನ್ನ ಸೂಚಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾಗಿ ಅವ್ರ ಜೊತೆಯೂ ಕೂಡ ಮಾತುಕತೆಗಳು ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗಾಗಲೇ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ 7 ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಿದೆ. ಈಗ ನಡೆದಂತಹ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಒಟ್ಟು 15 ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿರುವಂಥದ್ದು. ಸೊ ಈ ಪಟ್ಟಿಯ ಕುರಿತಾಗಿ ಏನು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಏನಾದರೂ ಅಚ್ಚರಿ ಎನ್ನುವಂತಹ ಹೆಸರುಗಳು ಇದಾವ? ವೀಣಾ, ಆ ರೀತಿ ಯಾವುದೇ ಅಚ್ಚರಿ ಅಭ್ಯರ್ಥಿಗಳ ಹೆಸರಿನ ಬಗ್ಗೆ ಚರ್ಚೆ ಆಗಿಲ್ಲ. ಆದ್ರೆ
ಬೆಂಗಳೂರು ಮೂರು ಪ್ರಮುಖ ಕ್ಷೇತ್ರಗಳಿಗೆ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೂಡ ಅಂದ್ರೆ ಕಾಂಗ್ರೆಸ್ ನ ಸ್ಕ್ರೀನಿಂಗ್ ಕಮಿಟಿ ಕೂಡ ಅಂತ ಹೆಸರು ಸೂಚಿ ಸ್ಪರ್ಧೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಸೆಂಟ್ರಲ್ ನಿಂದ ಹ್ಯಾರಿಸ್ ಅವರ ಹೆಸರು ಪ್ರಸ್ತಾಪ ಆಗಿತ್ತು, ಅವರು ಕೂಡ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ, ಮಗನ ಕೊಡಿ ಅಂತಿದ್ದಾರೆ. ಜೊತೆಗೆ ಬೆಂಗಳೂರು ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ ಅವರದ ಸರ್ವೆಯಲ್ಲಿ ಕೂಡ ಅವರ ಹೆಸರು ಪ್ರಸ್ತಾಪ ಆಗಿದೆ. ಹಾಗಾಗಿ ಬಹುತೇಕ ಸ್ಥಳೀಯ ನಾಯಕರು ಸೌಮ್ಯ ರೆಡ್ಡಿ ಹೆಸರನ್ನ ಸೂಚಿಸಿದ್ದಾರೆ. ಆದ್ರೆ ರಾಮಲಿಂಗ ರೆಡ್ಡಿ ಅವರು ಸ್ಪರ್ಧೆ ಮಾಡಿಸ್ಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರನ್ನ ಸಭೆಯ ಮಧ್ಯದಲ್ಲಿ ಕರೆಸ್ಕೊಂಡು ಮಾತುಕತೆ ಮಾಡಿದ್ದಾರೆ. ಜೊತೆಗೆ ನನಗೆ ಒಂದಿನ ಕಾಲಾವಕಾಶ ಕೊಡಿ, ತೀರ್ಮಾನ ಮಾಡ್ತೀನಿ ಅಂತೇಳಿ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಬೆಳಗಾವಿ ಚಿಕ್ಕೋಡಿಯ ಟಿಕೆಟ್ ಆಯ್ಕೆಯಲ್ಲೂ ಕೂಡ ಗೊಂದಲಗಳು ಏರ್ಪಟ್ಟಿದ್ದಾವೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಪುತ್ರಿ ಅವ್ರನ್ನ ಕಣಕ್ಕಿಳಿಸಬೇಕು ಎರಡು ಕ್ಷೇತ್ರಗಳಲ್ಲಿ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಆದ್ರೆ ಸತೀಶ್ ಜಾರಕಿಹೊಳಿ ಅದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ, ಕಾರ್ಯಕರ್ತರಿಗೆ ಕೊಡಿ ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು. ನನ್ನ ಮಗಳನ್ನ ರಾಜಕೀಯಕ್ಕೆ ಈ ಸಂದರ್ಭದಲ್ಲಿ ಬೇಡ ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೈಕಮಾಂಡ್ ನಾಯಕರ ಒತ್ತಾಯ ಕೂಡ ಇದೆ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನು ಕೂಡ ರಾತ್ರಿ ಕರೆಸಿಕೊಂಡು ಚರ್ಚೆ ನಡೆಸಿದ್ದಾರೆ. ಅವ್ರದ್ದು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಸ್ಕ್ರೀನಿಂಗ್ ಕಮಿಟಿ ಸದಸ್ಯರ ಅಭಿಪ್ರಾಯವನ್ನು ಕೇಳಿಕೊಂಡು ವಾಪಸ್ ಆಗಿದ್ದಾರೆ, ಯಾವುದೇ ನಿರ್ಧಾರವನ್ನು ಕೂಡ ಅವರು ತಿಳಿಸಿಲ್ಲ. ಒಟ್ಟು ಆರು ಕ್ಷೇತ್ರಗಳದ್ದು ಇನ್ನೂ ಪೆಂಡಿಂಗ್ ಇದೆ. ಕೋಲಾರದ್ದು ಮತ್ತೊಂದು ಹೈಡ್ರಾಮಾ ಶುರುವಾಗಿದೆ, ಯಾಕಂದ್ರೆ ಮುನಿಯಪ್ಪ ಅವರ ಹೆಸರು ಪ್ರಸ್ತಾಪ ಆಗಿದ್ದು ಕೂಡ ಮುನಿಯಪ್ಪ ಅವರು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ. ಈಗ ಅಲ್ಲಿ ಸ್ಥಳೀಯವಾಗಿ ಜಾತಿ ಲೆಕ್ಕಗಳು ಮುಂದಿಟ್ಕೊಂಡು ಕೆಲವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಮುನಿಯಪ್ಪ ಅವ್ರನ್ನ ಕಣಕ್ಕಿಳಿಸಿದ್ರೆ ರಿಸಲ್ಟ್ ವ್ಯತ್ಯಾಸ ಆಗ್ಬಹುದು ಅನ್ನುವಂತ ಕಾರಣಕ್ಕಿದೆ. ಹಾಗಾಗಿ ಆ ಒಂದು ಕ್ಷೇತ್ರದ ಆಯ್ಕೆಯನ್ನ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡುವಂತ ತೀರ್ಮಾನವನ್ನ ಮಾಡಲಾಗಿದೆ. ನೀವು ಯಾರ ಅಭ್ಯರ್ಥಿ ಆಗ್ಬೇಕು? ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್, ಇಲ್ಲಿ ಗಮನಿಸ್ತಾ ಇರುವಂತದ್ದು ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಯಾರೆಲ್ಲ ಈ ಹಾಲಿ ಸಚಿವರುಗಳಿಗೆ ತಾವು ಕ್ಷೇತ್ರದಲ್ಲಿ ಕಣಕ್ಕಿಳಿದಿ ಅನ್ನುವಂತಹ ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇತ್ತು, ಅದಕ್ಕೆ ಅವರ ಒಪ್ಪಿಗೆ ಇಲ್ಲ. ಹಾಗಾಗಿ ತಮ್ಮ ತಮ್ಮ ಮಕ್ಕಳನ್ನ ಕಣಕ್ಕಿಳಿಸೋದಕ್ಕೆ ಕೆಲವರು ಮುಂದಾಗಿದ್ರೆ, ಇನ್ನು ಕೆಲವರಿಗೆ ನಾಯಕರುಗಳಿಂದ ಉಳಿದ ಸದಸ್ಯರುಗಳಿಂದ ಒತ್ತಡ ಇದೆ ತಮ್ಮ ಮಕ್ಕಳನ್ನ ನಿಲ್ಲಿಸಿ ಅಂತ, ಆದರೆ ಅವರಿಗೆ ಒಪ್ಪಿಗೆ ಇಲ್ಲ. ಪ್ರಮುಖವಾಗಿ ನೋಡ್ತಾ ಹೋದ್ರೆ ನಾವು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸೌಮ್ಯ ಹೆಸರು ರೇಸ್ನಲ್ಲಿದೆ. ಅಲ್ಲಿ ಸಮೀಕ್ಷೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಅವರ ಹೆಸರೇ ಕೇಳಿಬಂತು. ಆದರೆ ರಾಮಲಿಂಗ ರೆಡ್ಡಿ ಅವರಿಗೆ ಒಪ್ಪಿಗೆ ಇಲ್ಲ, ಅವರನ್ನ ಒಪ್ಪಿಸುವಂತಹ ಕಾರ್ಯ ನಡೀತಾ ಇದೆ, ಕಾಲಾವಕಾಶವನ್ನ ಕೇಳಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲೂ ಕೂಡ ಈ ಕ್ಷೇತ್ರ ವ್ಯಾಪ್ತಿ ನಾವು ಗಮನಿಸ್ತಾ ಹೋಗೋದಾದ್ರೆ ಕ್ಯಾಂಡಿಡೇಟ್ಗಳ ಸಮಸ್ಯೆಗಳು ಬಹಳ ದೊಡ್ಡದಾಗಿ ಕಾಡ್ತಾ ಇರುವಂಥದ್ದು, ಯಾವ ರೀತಿಯಲ್ಲಿ ಆಯ್ಕೆಯಾಗುತ್ತೆ ಅನ್ನೋದು ಈಗ ಕುತೂಹಲ ಕಾರಣ ಆಗಿದೆ. ನಿಜ, ಒಟ್ಟಿನಲ್ಲಿ BJP ಹಾಗೂ ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಟಿಕೆಟ್ ಫೈನಲ್ನ ಟೆನ್ಷನ್ ಶುರುವಾಗಿದೆ. ಬಹಳಷ್ಟು ಕಸರತ್ತುಗಳು ನಡೀತಾ ಇದೆ. ನೋಡೋಣ BJPಯ ಎರಡನೇ ಲಿಸ್ಟ್ನಲ್ಲಿ ಕರ್ನಾಟಕದ ಎಷ್ಟು ಹೆಸರುಗಳು ಬರುತ್ತೆ ಅಂತ. ಇನ್ನು ಕಾಂಗ್ರೆಸ್ನಲ್ಲಿ ಈಗಾಗಲೇ ಮೊದಲ ಪಟ್ಟಿ ಅನೌನ್ಸ್ ಆಗಿದೆ, ಎರಡನೇ ಪಟ್ಟಿ, ಅದರಲ್ಲಿ ಎಷ್ಟು ಕ್ಷೇತ್ರಕ್ಕೆ ಹೆಸರು ಅನೌನ್ಸ್ ಆಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.